ನೀವು ನೋಡಿದಾಗ ಈಗ ನೀವು ಪೋಸ್ಟಲ್ ನೋಡಿರ್ಬೋದು ಅಥವಾ ಈ ಟ್ರೇಲರ್ ಲಾಂಚ್ ಅಲ್ಲಿ ಟೈಟಲ್ ನೋಡಿರ್ಬೋದು, ಹುಟ್ಟು ಹಬ್ಬದ ಶುಭಾಶಯದ ಫಾಂಟ್ ಅಲ್ಲಿ ಒಂದು ಬ್ಲಡ್ ಬರ್ತಾ ಇರುತ್ತೆ. ಸೊ ಸಿಂಪಲ್ ಕತೆ, ಸಿಂಪಲ್ ಒಂದು ಬರ್ಡೇ ಪಾರ್ಟಿಲಿ ಮರ್ಡರ್ ಆಗುತ್ತೆ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನಕ್ಕೆ ಮಾಡಿದ್ರು. ಸೊ ಈ ಇದ್ರ ಮೇಲೆ ಈ ಕತೆ ರಿವಾಲ್ವ್ ಆಗುತ್ತೆ. ಸೊ ಆ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಕಾಮಿಡಿ, ಅಂದರೆ ಸನ್ನಿವೇಶಗಳು, ಅಂದರೆ ಫೋರ್ಸ್ಫುಲ್ ಕಾಮಿಡಿ ಇರಲಿಲ್ಲ, ಸನ್ನಿವೇಶಗಳ ಮುಖಾಂತರ ತುಂಬ ನಕ್ಸುತ್ತೆ ಈ ಸಿನಿಮಾ. ಸೊ ಆ ಥರ ಒಂದು ಚಿತ್ರಕತೆ ಹುಟ್ಟು ಹಬ್ಬದ ಶುಭಾಶಯ. ಅದೇ ನೀವು ಹೇಳಿದಾಗೆ 2 ವರ್ಷಗಳ ನಂತರ ಎಲ್ಲರಿಗೂ ಎಲ್ಲರ ಲೈಫಿಂದನೂ 2 ವರ್ಷ ಹೋಗ್ಬಿಟ್ಟಿದೆ. ಸೊ ಅದರ ನಂತರ ಇವಾಗ ಮತ್ತೆ ಸಿನಿಮಾ ರಂಗ ಮತ್ತೆ ಚಿಗುರ್ತಾ ಇದೆ. ಸೊ ದಯವಿಟ್ಟು ಎಲ್ಲ ನಿಮ್ಮ ಪ್ರೋತ್ಸಾಹ ಕೇಳ್ತಾ ಇದ್ದೀನಿ, ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತು ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾನೆ ಇದೆ. ಸೊ ಅಂಥ ಟೈಮಲ್ಲಿ ನಮ್ಮದು ಒಂದು ಚಿತ್ರ ರಿಲೀಸ್ ಆಗಿದೆ, ಜನ ಥಿಯೇಟ್ರಿಗೆ ಬಂದು ನೋಡಲಿ ಅನ್ನೋದು ನಮ್ಮ ಆಸೆ. ಅದೇ ಅಂದರೆ ಪ್ರತಿಷ್ಠದಿನೂ ಅದೇ ಒಂದೇ ಜಾನರ್ ಮಾಡೋದಕ್ಕೆ ಎಲ್ಲರಿಗೂ ಯಾವ್ದು ಬಹುಶಃ ಎಲ್ಲ ನಟರಿಗೂ ಬೋರ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಏನೋ ಒಂದು ವಿಭಿನ್ನವಾಗಿತ್ತು ಕತೆ. ಕತೆ ಜೊತೆಗೆ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಅಂದರೆ ಒಂದು ಒಳ್ಳೆ ಬ್ಯಾನರ್, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಬ್ಯಾನರು ಅಂಥ ಒಂದು ಒಳ್ಳೆ ಕತೆಗೆ ಬ್ಯಾಕಿಂಗ್ ಮಾಡಿದಾಗ ಯಾರೂ ಅದನ್ನು ಮಾಡಲ್ಲ ಅಂತ ಒಪ್ಪಲ್ಲ. ಅದಕ್ಕೆ ಅಂದರೆ ಈಗ ಅಯೋಗ್ಯ, ಚಮಕ್ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾ ಅದು ಅವ್ರು ಡಿಸೆಂಬರಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅಂಥ ಒಂದು ಬ್ಯಾನರ್ ಕೂಡ ನಮಗೆ ಬ್ಯಾಕಿಂಗ್ ಇತ್ತು, ಸಪೋರ್ಟ್ ಇತ್ತು, ಅದಕ್ಕೋಸ್ಕರ ಈ ಸಿನಿಮಾನ ನಾನು ಒಪ್ಕೊಂಡೆ. ಸರ್, ಸಿನಿಮಾ ಡಿಸೆಂಬರ್ 30 ರಿಲೀಸ್ ಆಗ್ತದೆ, ಅದೇ ದಿನ ಕರ್ನಾಟಕ ಬಂದು ಕೂಡ ಘೋಷಣೆ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ನಡೀತಾರಂಥದ್ದು ಎಲ್ಲರೂ ಗೊತ್ತಿರುವಂಥದ್ದು. MES ಸುಂದರ ಕೊಂಡಾಟ ಇದೆ ಅದ್ರ ಬಗ್ಗೆ. ಇಲ್ಲ, ಅದೇ ಅದು ಆ ಥರ ಯಾರೇ ಈ ಬಾವುಟ ಸುಟ್ಟಾಕೋದು, ಈ ದ್ವೇಷ ಹರಡಿಸೋದು, ಈ ಥರದ್ದು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ಈ ಬಂದ್ ಬಗ್ಗೆ ಗೊತ್ತಿಲ್ಲ, ಅಲ್ಲೂ ಚರ್ಚೆ ನಡೀತಾ ಇತ್ತು, ವಾಣಿಜ್ಯ ಮಂಡಳಿ ನಮ್ಮ ಮುಖಂಡರು ಎಲ್ಲ ಇದ್ದರು, ಅವ್ರ ಜೊತೆ ಚರ್ಚೆ ನಡೀತಾ ಇತ್ತು. ಅದು ಏನಾಗುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದು ಏನು ಡಿಸಿಷನ್ ತೊಗೋತಾರೋ, ಹೌದು ನಾವೀಗ ಹೋರಾಟ ಮಾಡಬೇಕು ಅಂದರೆ ಮಾಡಲೇಬೇಕು, ಒಂದು ದಿವಸ ಬಹುಶಃ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ, ಅದು ಬಿಟ್ಟರೆ ಯಥಾ ಪ್ರಕಾರ. ಈಗ 31ಕ್ಕೆ ಬಂದ್ಗೆ ಬೆಂಬಲ ಕೊಡೋದಕ್ಕೆ ಚಿತ್ರರಂಗದಲ್ಲೇ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳಿದೆ, ನೀವು ಆಸ್ ಎ ಚಿತ್ರತಂಡದ ಸದಸ್ಯರಾಗಿ ಅದು ಕನ್ಫ್ಯೂಷನ್ ಅಂದರೆ ಇವಾಗ ಈಗ ಬಂದು ಮಾಡಲೇಬೇಕು, ಏನು ಹೋರಾಟ, ನಾವು ಒಂದು ಒಳ್ಳೆ ಉದ್ದೇಶಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದರೆ ಬಂದ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಅದು ಈಗ ಒಪ್ತಾ ಇಲ್ಲ ಕೆಲವರು, ನಮಗೆ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಅಂದಾಗ ನಾವು ಅದನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ. ಅದೇ ಸರ್, ಆ ವಿಚಾರದ ಬಗ್ಗೆ ಅಂದ್ರೆ ಬೆಳಗಾವಿ ಖಂಡಿತ ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕು. ಬಟ್ ಬಂದಿಂದ ಅದ್ರ ಬಂದ್ ಮಾಡೋದ್ರಿಂದ ಅದರಿಂದ ಏನು ಪರಿಹಾರ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಯಾರು ಅದನ್ನ ದುಷ್ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ರಿಲೀಸ್ ತಯಾರಿ ನಾವು ಎಲ್ಲ ಅಂದರೆ ಎಲ್ಲ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾನೆ ಇದ್ದೀವಿ. ಯಾಕೆಂದರೆ ಅವತ್ತೇ 4 ಸಿನಿಮಾ ನನ್ನ ಎಲ್ಲ ಸ್ನೇಹಿತರ ಸಿನಿಮಾನು ರಿಲೀಸ್ ಆಗ್ತಾ ಇದೆ ಅವತ್ತು, ಪ್ರಜ್ವಲ್ದು, ಆಮೇಲೆ ಯೋಗಿದು, ಅಜಯ್ ರಾವ್ದು. ಸೊ ಎಲ್ಲರದ್ದು ಒಳ್ಳೆಯದಾಗಲಿ, ಅವ್ರ ಸಿನಿಮಾನೂ ಹೋಗಿ ನೋಡಿ, ನಮ್ಮ ಸಿನಿಮಾನೂ ನೋಡಿ. ಯಾಕೆಂದರೆ ಈಗ ಪರಿಸ್ಥಿತಿ ಆ ಥರ ಇದೆ, ಎಲ್ಲರೂ 2 ವರ್ಷ ಎಲ್ಲ ಸಿನಿಮಾ ಮಾಡಿಕೊಂಡು ಕೂತಿದ್ರಲ್ಲ, ಅವರೆಲ್ಲ ಇವಾಗ ನಾವು ರಿಲೀಸ್ ಮಾಡಲೇಬೇಕು. ಸೊ ಹಾಗಾಗಿ ಅವ್ರ ಸಿನಿಮಾನೂ ನೋಡಿ, ನಮ್ಮ ಸಿನಿಮಾನೂ ನೋಡಿ, ಆಮೇಲೆ ಟೈಮ್ ಇದ್ದರೆ ಪರಭಾಷಾ ಸಿನಿಮಾನೂ ನೋಡಿ, ಏನೂ ಬೇಜಾರಿಲ್ಲ.